ತೀವ್ರ ಕುತೂಹಲವನ್ನ ಮೂಡಿಸಿದಂತ ಕರ್ನಾಟಕ ಮತ ಕದನ ಅಂಕಿವಾಗಿದೆ ಕೆಲ ಸಣ್ಣ ಪುಟ್ಟ ಘಟನೆಗಳನ್ನು ಹೊರತುಪಡಿಸಿ ಚುನಾವಣೆ ಬಹುತೇಕ ಶಾಂತಿಯುತವಾಗಿ ಸಮಾಪ್ತವಾಗಿದೆ ಇನ್ನು ರಾಜ್ಯದಲ್ಲಿ ಒಟ್ಟು ಶೇಕಡಾ 66 ಕ್ಕಿಂತ ಹೆಚ್ಚು ಮತದಾನ ಆಗಿದೆ ನಾಯಕರು ಲೆಕ್ಕಾಚಾರದಲ್ಲಿ ಮುಳುಗಿದ್ದಾರೆ ಇಡೀ ದೇಶವೇ ಮೇ 13 ರ ಫಲಿತಾಂಶಕ್ಕಾಗಿ ಕಾಯುತ್ತಿದೆ ರಾಜ್ಯದ ಪ್ರತಿ ಗ್ರಾಮದಲ್ಲೂ ಮತಜಾತ್ರೆ ಮೊದಲ ಬಾರಿ ಮತ ಚಲಾವಣೆ ಉತ್ಸಾಹಿಗಳು ಶತಾಯುಷಿಗಳ ಮರೆಯಲಾಗದ ಕರ್ತವ್ಯ ಪ್ರಜ್ಞೆ ಸಾಲುಗಟ್ಟಿ ನಿಂತ ಮಹಿಳೆಯರು ಯುವತಿಯರು ಅಲ್ಲಲ್ಲಿ ಗುಂಪುಗಟ್ಟಿದ ಯುವಕರ ದಂಡು ಕರುನಾಡಿನ ಭವ್ಯ ಭವಿಷ್ಯ ನಿರ್ಮಿಸುವ ತವಕ ಉತ್ತರದಲ್ಲಿ ನೆತ್ತಿಯ ಸುಡುಬಿಸಿಲು ದಕ್ಷಿಣದಲ್ಲಿ ವರುಣನ ಕಣ್ಣ ಮುಚ್ಚಾಲೆ ಮಧ್ಯೆ ಬಿರುಸಿನ ಮತದಾನ ಇವೆಲ್ಲವೂ ಕರ್ನಾಟಕ ಮತೋತ್ಸವದ ಚಿತ್ರಣವನ್ನ ಕಟ್ಟಿಕೊಡುತ್ತಿರುವ ದೃಶ್ಯಗಳು ಕದನ ಕಲಿಗಳ ಹಣೆ ಬರಹ ಬರೆದ ಮತದಾರ ಪ್ರಭು ಮತಯಂತ್ರದಲ್ಲಿ 2613 ಅಭ್ಯರ್ಥಿಗಳ ಭವಿಷ್ಯ ಭದ್ರ ಸೂರ್ಯ ತನ್ನ ಪಹರೆ ಮುಗಿಸುತ್ತಾ ಪಡುವಣದಲ್ಲಿ ಕರ್ತವ್ಯಕ್ಕೆ ವಿರಾಮ ನೀಡುವ ಹೊತ್ತಿಗೆ ಇತ್ತ ಕರ್ನಾಟಕ ಕುರುಕ್ಷೇತ್ರಕ್ಕೂ ತೆರೆ ಬಿದ್ದಿದೆ ದೇಶಕ್ಕೆ ದಿಕ್ಸೂಚಿ ಎಂದೇ ಪರಿಗಣಿಸಲ್ಪಡುವ ಕರುನಾಡಿನ ಈ ಸಮರ ಸಮಾಪ್ತವಾಗಿದ್ದು ಮತದಾರ ತನ್ನ ತೀರ್ಪು ನೀಡಿ ಮುಗಿಸಿದ್ದಾನೆ ಕದನ ಕಣದಲ್ಲಿದ್ದ 2613 ಅಭ್ಯರ್ಥಿಗಳ ಹಣೆ ಬರಹ ಮತಯಂತ್ರದ ಗೂಡು ಸೇರಿದೆ ಕೆಲ ಸಣ್ಣ ಪುಟ್ಟ ಘಟನೆಗಳನ್ನು ಹೊರತುಪಡಿಸಿ ಕರ್ನಾಟಕ ಶಾಸನಸಭೆಯ ಚುನಾವಣೆ ಶಾಂತಿಯುತವಾಗಿ ಅಂತ್ಯವಾಗಿದೆ ನಕಲಿ ಮತಯಂತ್ರ ಶಂಕೆ ಇವಿಎಂ ಪುಡಿಗಟ್ಟಿದ ಜನ ಬಸವನ ಬಾಗೇವಾಡಿಯ ಮಸಬಿನಾಳದಲ್ಲಿ ಪ್ರಕ್ಷುಬ್ಧ ವಿಜಯಪುರದ ಬಸವನ ಬಾಗೇವಾಡಿಯ ಮಸಬಿನಾಳ ಗ್ರಾಮದಲ್ಲಿ ಮತಯಂತ್ರಗಳನ್ನು ಒಡೆದು ಪುಡಿಪುಡಿ ಮಾಡಿದ ಘಟನೆ ನಡೆದಿದೆ ಇವಿಎಂ ಹಾಗೂ ವಿವಿಪ್ಯಾಟ್ ಯಂತ್ರಗಳನ್ನು ಗ್ರಾಮಸ್ಥರು ಒಡೆದು ಹಾಕಿದ್ದಾರೆ ನಕಲಿ ಮತಯಂತ್ರ ಶಂಕೆ ಕಾರಣದಿಂದ ರೋಚಿಗೆದ್ದಿದ್ದಾರೆ ಅರ್ಧಕ್ಕೆ ಮತದಾನ ಕಾರ್ಯ ಸ್ಥಗಿತಗೊಳಿಸಿ ವಾಪಸ್ ಕೊಂಡೊಯ್ಯಲಾಗ್ತಿದೆ ಎಂದು ಭಾವಿಸಿದ ಗ್ರಾಮಸ್ಥರು ಮತಯಂತ್ರ ಒಡೆದು ಹಾಕಿದ್ದಾರೆ ಅಧಿಕಾರಿಗಳ ಕಾರನ್ನು ಜಖಂಗೊಳಿಸಿ ಸಿಬ್ಬಂದಿಗೆ ಥಳಿಸಿದ್ದಾರೆ ಘಟನೆ ಸಂಬಂಧ 20 ರಿಂದ 25 ಗ್ರಾಮಸ್ಥರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪದ್ಮನಾಭನಗರದಲ್ಲಿ ಕೈ ಕಾರ್ಯಕರ್ತರ ಮೇಲೆ ದೊಣ್ಣೆಗಳ ದಾಳಿ ಬಿಟಿಎಂ ಲೇಔಟ್ನ ಲಕ್ಕಸಂದ್ರದಲ್ಲಿ ಕೈ ಕಮಲ ಮಧ್ಯೆ ಜಟಾಪಟಿ ಬೆಂಗಳೂರಿನಲ್ಲೂ ಕೆಲ ಅಹಿತಕರ ಘಟನೆಗಳು ನಡೆದಿವೆ ವೋಟಿಂಗ್ ಬೂತ್ ಎದುರಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದೊಣ್ಣೆಗಳಿಂದ ಹಲ್ಲೆ ಮಾಡಲಾಗಿದೆ ಪದ್ಮನಾಭನಗರದ 28 29 ಬೂತ್ ಬಳಿ ಈ ಘಟನೆ ನಡೆದಿದ್ದು ಗಾಂಜಾ ನಶೆಯಲ್ಲಿದ್ದ ಸುಮಾರು 30 ಯುವಕರ ಗ್ಯಾಂಗ್ ಪುಂಡಾಟ ಮೆರೆದಿದೆ ಮಹಿಳೆಯರ ಮೇಲೂ ಈ ಕಿಡಿಗೇಡಿಗಳು ಹಲ್ಲೆ ನಡೆಸಿದ್ದಾರೆ ಘಟನೆ ಸಂಬಂಧ ಸಿಕೆ ಅಚ್ಚುಕಟ್ಟು ಠಾಣೆಯಲ್ಲಿ ದೂರು ನೀಡಲಾಗಿದೆ ಇತ್ತ ಬಿಟಿಎಂ ಲೇಔಟ್ನ ಕ್ಷೇತ್ರದ ಲಕ್ಕಸಂದ್ರ ವಾರ್ಡ್ನಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದೆ ಮತದಾನದ ಚೀಟಿ ಬರೆದುಕೊಡುವ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದಿದೆ ಬಿಜೆಪಿ ಕಾರ್ಯಕರ್ತ ರಾಜ ಎಂಬುವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತ ಮಂಜು ಅಂಡ್ ಗ್ಯಾಂಗ್ ದಾಳಿ ನಡೆಸಿದೆ ಎಂಬ ಆರೋಪ ಕೇಳಿ ಬಂದಿದೆ ಈ ಸಂಬಂಧ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸಿದ್ದು ತವರು ವರುಣ ಕ್ಷೇತ್ರದಲ್ಲಿ ಜಿದ್ದಿನ ರಾಜಕಾರಣ ಸೋಮಣ್ಣಗೆ ತಡೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇನ್ನು ಜಿದ್ದಾಜಿದ್ದಿನ ವರುಣ ಕದನ ಕಣದಲ್ಲೂ ಕಿತ್ತಾಟ ನಡೆದಿದೆ ನಂಜನಗೂಡು ತಾಲೂಕಿನ ಕಾರ್ಯಗ್ರಾಮಕ್ಕೆ ವಿ ಸೋಮಣ್ಣ ಭೇಟಿ ನೀಡಿದ್ದ ವೇಳೆ ಗಲಾಟೆ ಆಗಿದೆ ಬೂತ್ ಬಳಿ ಸೋಮಣ್ಣ ತೆರಳಬಾರದು ಅಂತ ಒಂದು ಗುಂಪು ತಡೆಯೊಡ್ಡಿದೆ ಈ ಘಟನೆಯಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು ಅಷ್ಟೇ ಪರ ವಿರೋಧ ಘೋಷಣೆಗಳು ಮೊಳಗಿತ್ತು ಖಾನಾಪುರದಲ್ಲಿ ಕಿಡಿ ಹೊತ್ತಿಸಿದ ಕೇಸರಿ ಶಾಲು ಬೆಳಗಾವಿಯ ಖಾನಾಪುರ ಕ್ಷೇತ್ರದಲ್ಲಿ ವಾಗ್ವಾದ ನಡೆದಿದೆ ದೇವಲತ್ತಿ ಗ್ರಾಮದ ಮತಗಟ್ಟೆಗೆ ಕೇಸರಿ ಶಾಲು ಧರಿಸಿ ಬಂದ ಬಿಜೆಪಿ ಕಾರ್ಯಕರ್ತರ ಜೊತೆ ಗಲಾಟೆ ನಡೆದಿದೆ ಶಾಸಕಿ ಅಂಜಲಿ ನಿಂಬಾಳ್ಕರ್ ಎದುರೇ ಈ ಘಟನೆ ಜರುಗಿದ್ದು ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ ಶಾಸಕಿ ತೆರಳುತ್ತಿದ್ದಂತೆ ಜೈ ಶ್ರೀರಾಮ್ ಬಜರಂಗಿ ಬಜರಂಗಿ ಎಂದು ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ ಕೋಲಾರದಲ್ಲಿ ಪೊಲೀಸರ ವಿರುದ್ಧ ತಿರುಗಿಬಿದ್ದ ಜನ
ಇತ್ತ ಕೋಲಾರದಲ್ಲಿ ಪೊಲೀಸ್ ಜೀಪಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿದ ಘಟನೆ ನಡೆದಿದೆ. ಮತಗಟ್ಟೆ ಬಳಿ ಕುಳಿತಿದ್ದವರನ್ನ ಪೊಲೀಸರು ಜೀಪ್ ಹತ್ತಿಸಿದ್ದಾರೆ. ಈ ಜೀಪ್ ಹತ್ತಿಸುವ ವೇಳೆ ವ್ಯಕ್ತಿಯೊಬ್ಬನ ತಲೆಗೆ ಗಾಯವಾಗಿದೆ. ಇದರಿಂದ ಪೊಲೀಸರ ವಿರುದ್ಧ ರೋಚಿಗೆದ್ದ ಗ್ರಾಮಸ್ಥರು ಜೀಪ್ಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಸಣ್ಣ ಪುಟ್ಟ ಘಟನೆಗಳು ನಡೆದಿದ್ದು ಸದ್ಯ ಮೇ 13ರ ಫಲಿತಾಂಶದತ್ತ ಇಡೀ ರಾಷ್ಟ್ರದ ಗಮನ ನೆಟ್ಟಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.